ಪಂಚ ಗ್ಯಾರಂಟಿಗಳ ಮೂಲಕ ಲೋಕ ಪಾಂಚಜನ್ಯವನ್ನ ಮೊಳಗಿಸುವುದಕ್ಕೆ ಕಾಂಗ್ರೆಸ್ ಹೈ ವೋಲ್ಟೇಜ್ ಪ್ಲಾನಿಂಗ್ ಅನ್ನ ಹಾಕೊಂಡಿದೆ. ಎಸ್ ಯಾವ ಸರ್ಕಾರವೂ ಕೂಡ ಹಿಂದೆಂದೂ ಮಾಡದ ಯೋಜನೆಗಳನ್ನ ಜಾರಿಗೆ ತಂದಿದೆ ಕಾಂಗ್ರೆಸ್ ಸರ್ಕಾರ. ರಾಜ್ಯದಲ್ಲಿ ಈಗಾಗಲೇ 5 ಗ್ಯಾರಂಟಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಅನ್ನ ಉಂಟು ಮಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಶಕ್ತಿ ಯೋಜನೆ, ರಾಜ್ಯದೆಲ್ಲೆಡೆ ಹೆಣ್ಣು ಮಕ್ಕಳು ಎಲ್ಲಿ ಬೇಕಾದರೂ ಪ್ರಯಾಣವನ್ನ ಬೆಳೆಸಬಹುದು ಫ್ರೀಯಾಗಿ, ಫ್ರೀ ಆಫ್ ಕಾಸ್ಟ್. ಯಾರು ಹಣ ಪಾವತಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಜಸ್ಟ್ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು, ಎಲ್ಲಿ ಬೇಕಾದರೂ ಪ್ರಯಾಣವನ್ನ ಮಾಡಬಹುದು. ಇದು ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನ ಗೃಹ ಜ್ಯೋತಿ 200 ಯೂನಿಟ್ ವಿದ್ಯುತ್ ಅನ್ನ ನೀಡುವುದರ ಮುಖಾಂತರ ಹೆಣ್ಣು ಮಕ್ಕಳ ಬಾಳಲ್ಲಿ ಬೆಳಕಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾಂಗ್ರೆಸ್ ಮಾಡಿದೆ. ಹಾಗೆ ಅನ್ನಭಾಗ್ಯವೂ ಕೂಡ ಅಕ್ಕಿಯನ್ನ ನೀಡುವುದರ ಮುಖಾಂತರ ಹೆಣ್ಣು ಮಕ್ಕಳ ಮುಖದಲ್ಲಿ ಖುಷಿಯನ್ನ ತಂದುಕೊಟ್ಟಿದೆ. ಯುವನಿಧಿ ಒಂದು ಗಂಡು ಮಕ್ಕಳಿಗೆ ಮಾಡಿದೆ. ಬಟ್ ಇಲ್ಲಿ ನಾರಿಯರ ಕೈಗೆ ಟಿಕೆಟ್ ಅನ್ನ ಕೊಟ್ಟು ಮತ್ತಷ್ಟು ಮಗದಷ್ಟು ಗೆಲುವನ್ನ ನೋಡಬೇಕು ಅನ್ನುವಂತ ನಿಟ್ಟಲ್ಲಿ ಕಾಂಗ್ರೆಸ್ ಪ್ಲಾನ್ ಅನ್ನ ಹಾಕೊಂಡಿದೆ. ಹಾಗಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸೌಮ್ಯಾರೆಡ್ಡಿ ಅವರನ್ನ ಕಣಕ್ಕೆ ಇಳಿಸಬೇಕು, ಸಾಕಷ್ಟು ಸಮಾಜ ಸೇವೆಗಳನ್ನ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಹಾಗಾಗಿ ತೇಜಸ್ವಿ ಸೂರ್ಯ ಅವರ ಎದುರಾಳಿಯಾಗಿ ಸೌಮ್ಯಾರೆಡ್ಡಿ ಅವರನ್ನ ಕಣಕ್ಕೆ ಇಳಿಸಿದ್ರೆ ಈ ಬಾರಿ ಗೆಲುವು ಖಚಿತ. ಹೆಣ್ಣು ಮಕ್ಕಳಿಗೆ ನಾರಿಯರಿಗೆ ಉಪಯೋಗ ಆಗುವಂತಹ ಯೋಜನೆಗಳನ್ನ ಸೌಮ್ಯಾರೆಡ್ಡಿ ಅವರು ತರ್ತಾರೆ ಅನ್ನುವಂತಹ ಆಶಾ ಮನೋಭಾವನೆಯನ್ನ ಇಟ್ಕೊಂಡು ಈ ಬಾರಿ ಸೌಮ್ಯಾರೆಡ್ಡಿ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಇನ್ನು ಪ್ರಭಾ ಮಲ್ಲಿಕಾರ್ಜುನ್ ಇವರು ಕೂಡ ಸಾಕಷ್ಟು ಸಮಾಜ ಸೇವೆಗಳನ್ನ ಮಾಡಿರುವವರು. ಶಾಮನೂರು ಶಿವಶಂಕರಪ್ಪನವರ ಸೊಸೆ, ಇವರಿಗೆ ಈ ಬಾರಿ ಟಿಕೆಟ್ ಅನ್ನ ನೀಡಲಾಗಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಉತ್ತರ ಕನ್ನಡದಿಂದ ಅಂಜಲಿ ನಿಂಬಾಳ್ಕರ್ ಸ್ಟ್ರಾಂಗ್ ವುಮೆನ್ ಅಂತಾನೆ ಹೇಳ್ಬಹುದು. ರಾಜಕಾರಣ ಎಂಟ್ರಿ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅಂಜಲಿ ನಿಂಬಾಳ್ಕರ್ ಅವರ ಕೈಗೆ ಈ ಬಾರಿ ಟಿಕೆಟ್ ನೀಡಿರುವಂಥದ್ದು ನಾರಿಯರ ಶಕ್ತಿ ಏನು ಅಂತ ತೋರಿಸಬೇಕಾಗಿದೆ. ಬಾಗಲಕೋಟೆಯಲ್ಲಿ ಸಂಯುಕ್ತ ಶಿವಾನಂದ ಪಾಟೀಲ್ ಇತ್ತ ಪ್ರಭಾವಿ ನಾಯಕಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೈ ತಪ್ಪಿತು. ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ದೊರೆತಿದೆ. ಅವರ ಶಕ್ತಿ ಏನು ಅನ್ನೋದು ಈ ಬಾರಿ ತೋರಿಸಬೇಕಾಗುತ್ತೆ. ಸೊ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಸಾಕಷ್ಟು ಕಂಪನಿಗಳನ್ನು ನಡೆಸಿದ್ದಾರೆ, ರಾಜಕೀಯದ ಅರಿವು ಕೂಡ ಇದೆ. ಹಾಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಈ ಬಾರಿ ಟಿಕೆಟ್ ದೊರೆತಿರುವಂಥದ್ದು. ಗೆಲುವು ಖಚಿತ ಅಂತ ಹೇಳಲಾಗ್ತಾ ಇದೆ ಚಿಕ್ಕೋಡಿಯಲ್ಲಿ. ನೋಡಬೇಕಾಗುತ್ತೆ ಏನಾಗುತ್ತೆ. ಇನ್ನು ಶಿವಮೊಗ್ಗದಿಂದ ಮಾಜಿ ಸಿಎಂ ಪುತ್ರಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ನೀಡಲಾಗಿದೆ. ಬಿವೈ ರಾಘವೇಂದ್ರ ಅವರ ಎದುರಾಳಿಯಾಗಿ ಈ ಬಾರಿ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾ ಇರಿ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಕಾಂಗ್ರೆಸ್ ಬಿಗ್ ಸ್ಕೆಚ್ ಅನ್ನ ಹಾಕೊಂಡಿದೆ ಅಂತಾನೆ ಹೇಳ್ಬೋದು. ರಾಜ್ಯದಲ್ಲಿ 5 ಗ್ಯಾರಂಟಿ, ಈಗ ಗ್ಯಾರಂಟಿ ಮೂಲಕವೇ ನಾರಿಯರ ಶಕ್ತಿ ಏನು ಅಂತ ತೋರಿಸುವುದಕ್ಕೆ ಮಹಿಳಾ ಮನೆಯರನ್ನೇ ಕಣಕ್ಕೆ ಇಳಿಸಿದೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಚಂದ್ರಕಲೆ, ಈಗಾಗಲೇ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅನ್ನುವಂತಹ ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನ ಉಪಯೋಗಿಸ್ತಾ ಇದೆ. ಈಗಾಗಲೇ ಗ್ಯಾರಂಟಿಗಳನ್ನ ಕೊಟ್ಟಿರುವಂತಹ 5 ಗ್ಯಾರಂಟಿಗಳನ್ನು, ಅದರಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೂಡ ಮಾಡಿರುವಂತದ್ದು. ಹಾಗಾಗಿ ಒಂದು ಶಕ್ತಿ ಯೋಜನೆ, ಇನ್ನೊಂದು ಗೃಹಲಕ್ಷ್ಮಿ, ಈ ಒಂದು ರೀತಿಯಲ್ಲಿ ಮಹಿಳೆಯರಿಗೆ ಮಹಿಳಾ ಮತದಾರನ ಸೆಳೆಯುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿರುವಂತದ್ದು ಈ ಒಂದು ವರ್ಕೌಟ್ ವಿಧಾನಸಭೆ ಚುನಾವಣೆಯಲ್ಲಿ ವರ್ಕೌಟ್ ಆಗಿರುವಂತದ್ದು. ಅದೇ ರೀತಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದು ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡುವ ಮುಖಾಂತರ ರಾಜ್ಯದಲ್ಲಿನ ಮಹಿಳೆಯರ ಮಹಿಳಾ ಮತದಾರನ ಸೆಳೆಯುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರುವಂತದ್ದು. ಅದರಂತೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಅನ್ನು ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಬಾರಿ ಮಹಿಳೆಯರಿಗೂ ಕೂಡ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ 5-6 ಕ್ಷೇತ್ರಗಳು, ಅಂದ್ರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸೌಮ್ಯಾರೆಡ್ಡಿ ಅವ್ರನ್ನ ಕಣಕ್ಕಿಳಿಸಿದ್ದಾರೆ, ದಾವಣಗೆರೆ ಕ್ಷೇತ್ರದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರನ್ನ, ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್, ಬಾಗಲಕೋಟೆ ಕ್ಷೇತ್ರದಲ್ಲಿ ಸಂಯುಕ್ತ ಪಾಟೀಲ್, ಚಿಕ್ಕೋಡಿ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ, ಮತ್ತೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಕೂಡ ಕಣಕ್ಕಿಳಿಸಿರುವಂತದ್ದು. ಈ ರೀತಿಯಾಗಿರ್ತಕ್ಕಂತ ಏನು 4-5 ಕ್ಷೇತ್ರಗಳಲ್ಲಿ ಮಹಿಳಾ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಮುಖಾಂತರ ಮಹಿಳಾ ಮತದಾರ ಸೆಳೆಯುವಂತ ಪ್ರಯತ್ನಕ್ಕೆ ಮುಂದಾಗಿರುವುದು, ಮತ್ತೆ ಗ್ಯಾರಂಟಿಗಳ ಮುಖಾಂತರವೇ
ಆದ್ರೆ ಈ ಬಾರಿಯ ಲೋಕಸಭೆಯ ಕ್ಷೇತ್ರಗಳನ್ನ ಹೆಚ್ಚು ಗೆಲ್ಲಬೇಕು, ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಕೊಟ್ಟಿರುವಂತಹ ಟಾಸ್ಕ್ ಅನ್ನ ಪೂರೈಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕನಿಷ್ಠ 20 ಸ್ಥಾನಗಳನ್ನ ಗೆಲ್ಲಬೇಕು, ಅದು ಮಹಿಳಾ ಮತದಾರರ ಸೆಳೆಯುವಂತ ಮತ್ತೆ ಗ್ಯಾರಂಟಿಗಳ ಮುಖಾಂತರವೇ ನಾವು ಈ ಬಾರಿಯ ಲೋಕಸಭೆ ಚುನಾವಣೆಗೆ ಹೋಗೋಣ, ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ಹೋಗೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕವಾಗಿರುವಂತದ್ದು ಮತ್ತೆ ಪ್ರತಿ ಮನೆ ಮನೆಗೂ ಕೂಡ ಅವರ ಗ್ಯಾರಂಟಿಗಳನ್ನ ತಲುಪಿಸುವಂತ ಪ್ರಯತ್ನ ಮತ್ತೆ ಪ್ರತಿ ಮತದಾರರಿಗೂ ಕೂಡ ಈ ಗ್ಯಾರಂಟಿಗಳ ಸಫಲತೆಯನ್ನ ತಿಳಿಪಡಿಸಬೇಕು ಅನ್ನುವಂತ ಕೆಲವಷ್ಟು ಸೂಚನೆಗಳನ್ನ ಈಗಾಗಲೇ ಪಕ್ಷದ ಶಾಸಕರಿಗೆ ಆಗಿರ್ಬೋದು ಗ್ಯಾರಂಟಿ ಸಮಿತಿಗಳ ಸದಸ್ಯರಿಗೂ ಕೂಡ ನೀಡಿರುವಂತದ್ದು ಚಂದ್ರಕಲಾ.